ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾನಿವತ್ತು ರುಚಿಕರವಾಗಿ ಇರುವಂತಹ ಹೆಲ್ತಿ ಆಗಿರುವಂತಹ ಸ್ಟ್ರಾಬೆರಿಯಿಂದ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಬೋದು. ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ವಿಡಿಯೋ ನೋಡೋದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು 10 ಸ್ಟ್ರಾಬೆರಿ ಹಣ್ಣನ್ನು ಚೆನ್ನಾಗಿ ವಾಶ್ ಮಾಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಮತ್ತು ಹಾಲನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಐಸ್ ಕ್ರೀಮ್ ಬಳಸ್ತಾ ಇಲ್ಲ ಫ್ರೆಂಡ್ಸ್, ನೀವು ಐಸ್ ಕ್ರೀಮ್ನ ಬೇಕಾದರೆ ಬಳಸ್ಕೊಬಹುದು. ಕಾಲು ಬಟ್ಲಾಗುವಷ್ಟು, ಸುಮಾರು ಒಂದು 4 ಸ್ಪೂನ್ ಆಗುವಷ್ಟು ಸಕ್ಕರೆ ಮತ್ತು ಒಂದು ಲೋಟದಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ತಣ್ಣಗೆ ಇರುವಂಥ ಹಾಲನ್ನು ನಾನಿಲ್ಲಿ ಬಳಸಿದ್ದೀನಿ. ಹಾಲಿನ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಬಳಸ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಕಪ್ ಹಾಲು ಹಾಕಿದ್ನಲ್ಲ, ಅದ್ರ ಜೊತೆಗೆ ಮತ್ತೆ ಒಂದು ಕಪ್ ಹಾಲನ್ನು ಸೇರಿಸ್ಕೊಂಡು ನಾನಿಲ್ಲಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ಈ ಹಂತದಲ್ಲಿ ಐಸ್ ಕ್ರೀಮ್ ಬೇಕು ಅಂದರೆ ಐಸ್ ಕ್ರೀಮನ್ನು ಕೂಡ ಆ್ಯಡ್ ಮಾಡಿಕೊಂಡು ಮತ್ತೊಮ್ಮೆ ಬ್ಲೆಂಡ್ ಮಾಡ್ಕೊಳ್ಬೇಕು, ಅದು ಕೂಡ ಚೆನ್ನಾಗಿರುತ್ತೆ. ಹೀಗೆ ಸಿಂಪಲ್ಲಾಗಿ ಕೂಡ ಮಾಡಬಹುದು. ನೋಡಿ ಫ್ರೆಂಡ್ಸ್, ರುಚಿಕರವಾಗಿರುವಂತಹ ಹೆಲ್ತಿಯಾಗಿರುವಂಥ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಇವಾಗ ಕುಡಿಯೋದಕ್ಕೆ ಸಿದ್ಧವಾಗಿದೆ. ನಾನು ಮಾಡಿರೋ ಕ್ವಾಂಟಿಟಿಗೆ ಸುಮಾರು 2 ಕಪ್ಪಷ್ಟು ಆಗಿದೆ. ಸೊ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.